ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೇಲುಕೋಟೆಯ ನರಸಿಂಹಸ್ವಾಮಿ ದೇವರಿಗೆ ಮಾಡುವಂಥ ಒಂದು ನೈವೇದ್ಯ ಪ್ರಸಾದವನ್ನು ನಾನಿವತ್ತು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಪ್ರಸಾದ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಕರಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನು 1 1/2 ಚಮಚ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಮತ್ತು ಉದ್ದಿನಬೇಳೆ. ನೋಡಿ, ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಒಂದೇ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ. ಇವಾಗ ಒಗ್ಗರಣೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಎಲ್ಲ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಒಗ್ಗರಣೆ ರೆಡಿಯಾಗಿದೆ. ಇವಾಗ ನಾನು ಇಲ್ಲಿ ನೋಡಿ ಹುಣಸೆ ಹಣ್ಣನ್ನು ತಗೊಂಡು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದರ ರಸ ಮಾತ್ರ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ, ಅಂದರೆ ಹುಣಸೆ ಹಣ್ಣನ್ನ ಇದಕ್ಕೆಲ್ಲ ಹಾಕ್ತಾ ಇಲ್ಲ. ಚೆನ್ನಾಗಿ ರಸನ ಕಿವುಚಿ ಇಟ್ಕೊಂಡು ರಸ ಮಾತ್ರ ಇದಕ್ಕೆ ಹಾಕಬೇಕಾಗತ್ತೆ. ನೋಡಿ, ರಸ ಮಾತ್ರ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಬೇಕು, ಅಂದರೆ ಸ್ವಲ್ಪ ಥಿಕ್ಕಾಗಿ ಬರಬೇಕು. ಹುಣಸೆ ರಸ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಸೈಡಿಗೆ ಬಿಟ್ಕೋ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಬೇಕು ಇದನ್ನ. ನೋಡಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡು ಬರ್ತಾ ಇದೆ, ಹುಣಸೆ ರಸ ಸಹ ಥಿಕ್ನೆಸ್ ಜಾಸ್ತಿ ಆಗಿದೆ. ನೋಡಿ, ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಉಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಬೇಕು. ನೋಡಿ, 2 ನಿಮಿಷದಲ್ಲೇ ಉಪ್ಪು ಸಹ ಚೆನ್ನಾಗಿ ಕರಗ್ಬಿಡತ್ತೆ. ನೋಡಿ, ಉಪ್ಪು ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನಾನು ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ತಾ ಇದ್ದೀನಿ. 1¼ ಕಪ್ ಅಕ್ಕಿನ ನಾನು ತೊಳೆದು ಅನ್ನ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಕೊನೆಯದಾಗಿ ನಾನು ಇದಕ್ಕೆ ಮೇಲ್ಗಡೆ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ಸುಮಾರು 1 ರಿಂದ 1½ ಚಮಚ ಆಗೋಷ್ಟು ಪೆಪ್ಪರ್ ಪೌಡರನ್ನ ಹಾಕಬೇಕು. ಈ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದಾಗಿ ನಾನು ಇದಕ್ಕೆ ಸಪ್ರೇಟಾಗಿ ಖಾರ ಅಂತ ಎಲ್ಲ ಹಾಕಿಲ್ಲ. ನೋಡಿ, ಇದನ್ನು ಇವಾಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ರುಚಿಕರವಾದಂತಹ
ಮೇಲುಕೋಟೆ ನರಸಿಂಹ ಸ್ವಾಮಿಯ ನೈವೇದ್ಯಕ್ಕೆ ಮಾಡುವಂತಹ ಪ್ರಸಾದ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ನೀವೆಲ್ಲಾದರೂ ಮೇಲುಕೋಟೆಗೆ ಹೋದಾಗ ಈ ಪ್ರಸಾದನ ತಿಂದಿರ್ಬೋದು. ಮೆಣಸೋರೆ ಅಂತ ಕರೀತಾರೆ ಇದನ್ನ. ತುಂಬ ಟೇಸ್ಟಾಗಿರುತ್ತೆ. ಅದರಲ್ಲೂ ಪ್ರಸಾದ ಅಂದರೆ ಅದು ಡಿಫ್ರೆಂಟ್ ಟೇಸ್ಟ್ ಅಲ್ವಾ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ದೇವರಿಗೆ ನೈವೇದ್ಯಕ್ಕೆ ಅಂತ ನಾನಿವತ್ತು ಈ ಪ್ರಸಾದನ ಮಾಡಿದ್ದೀನಿ. ನೀವು ಸಹ ಒಮ್ಮೆ ಈ ಪ್ರಸಾದನ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆ ದೇವರಿಗೂ ಸಹ ಸಮರ್ಪಿಸಿ. ಇದರ ಟೇಸ್ಟ್ ಹೇಗಾಗಿತ್ತು ಅನ್ನೋದನ್ನು ಸಹ ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರು ಸಹ ಒಂದು ದೇವರ ಪ್ರಸಾದನ ಮಾಡಿ ನೈವೇದ್ಯ ಮಾಡಿ ಸವಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.